ಕೆಆರ್ಎಸ್ ಜಲಾಶಯದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆ ನಿಷೇಧಿಸಬೇಕು ಎಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಆಗಸ್ಟ್ 10ರಂದು ಕೆಆರ್ಎಸ್ನಿಂದ ಶ್ರೀರಂಗಪಟ್ಟಣವರೆಗೆ ಪಾದಯಾತ್ರೆ ನಡೆಸಲಿವೆ ಎಂದು ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ತಿಳಿಸಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಕೆಆರ್ಎಸ್ ಮುಖ್ಯದ್ವಾರದಿಂದ ಪಾದಯಾತ್ರೆ ಆರಂಭವಾಗಲಿದೆ. ಬೆಳಗೋಳ ಪಾಲಹಳ್ಳಿ ಮಾರ್ಗವಾಗಿ ತಾಲೂಕು ಕಚೇರಿ ತಲುಪಲಿದೆ. ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಕನ್ನಡ ಪರ ಸಂಘಟನೆಗಳ 200ಕ್ಕೂ ಹೆಚ್ಚು ಮಂದಿ ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ತಾಲೂಕು ಕಚೇರಿ ಎದುರು ಸಭೆ ನಡೆಯಲಿದೆ. ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳ ಚಳುವಳಿಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪಾದಯಾತ್ರೆ ಕಾರ್ಯಕ್ರಮವನ್ನು ಏನು ಕನ್ನಂಬಾಡಿ ಕಟ್ಟಿ 85 ವರ್ಷಗಳಾಗಿದೆ. ಅದು ಆ ಕಟ್ಟ ಕನ್ನಂಬಾಡಿ ಕಟ್ಟೆಯ ಸುತ್ತ ಅಕ್ರಮ ಗಣಿಗಾರಿಕೆ ಮತ್ತು ಗಣಿಗಾರಿಕೆ ನಡೀತಾ ಇದೆ. ಅದು ಮೆಗ್ಗರ್ ಬ್ಲಾಸ್ಟ್ 50 ಅಡಿ 60 ಅಡಿ ಬೋರ್ ಕುಳಿಯನ್ನು ಹಾಕೊಂಡು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ದೊಡ್ಡ ಕಂಪನಾಗಿ ಭೂಮಿ ಒಳಗಡೆ ಆ ಒಂದು ಕನ್ನಂಬಾಡಿ ಕಟ್ಟೆ ಬಿರುಕುಡುವಂಥ ಅಪಾಯ ಇದೆ. ಆ ದೃಷ್ಟಿಯಿಂದ ಏನು ನಾವು ಈ ಜಿಲ್ಲೆ ಮತ್ತು ಮೈಸೂರು ಭಾಗದ ಎಲ್ಲ ಭಾಗದ ಕುಡಿಯೋ ನೀರಿನ ವ್ಯವಸ್ಥೆಗೆ ಕೃಷಿ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಆ ನೀರನ್ನೇ ನಂಬ್ಕೊಂಡು ಈ ಭಾಗದ ರೈತರು ಮತ್ತು ಎಲ್ಲ ಸಾರ್ವಜನಿಕರು ಬದುಕ್ತಾ ಇರ್ತಕ್ಕಂಥದ್ದು, ಆ ನಿಟ್ಟಲ್ಲಿ ಏನಿವತ್ತು ಅಲ್ಲಿ ನಡೆತಿರತಕ್ಕಂಥ ಗಣಿಗಾರಿಕೆಯನ್ನು ನಿಷೇಧಿಸಬೇಕು ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡು ಆ ಒತ್ತಾಯಕ್ಕೋಸ್ಕರ ನಾವು ರಾಜ್ಯ ಸರ್ಕಾರವನ್ನು ಎಚ್ಚರಿಸಲು ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಏನು ಇರ್ಬೋದು, ಮತ್ತೊಂದು ರೀತಿಯೇ ಇರ್ಬೋದು, ಬೇರೆ ಬೇರೆ ಹೆಸರಲ್ಲಿ ಅವರು ಏನು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಕ್ರಮವನ್ನು ತಗೊಂಡು ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನ ಅವ್ರ ಮೇಲೆ ಕ್ರಮ ನಿರ್ವಹಿಸಬೇಕು ಅಂತೇಳಿ ನಾವು ಇದನ್ನ ಈ ಎಲ್ಲ ಸಂಘಟನೆಗಳು, ರೈತ ಸಂಘಟನೆ, ದಲಿತ ಸಂಘಟನೆ, ಪ್ರಗತಿಪರ ಎಲ್ಲರೂ ಕೂಡ ನಮ್ಮೆಲ್ಲರ ಒತ್ತಾಯ ಇದನ್ನು ನಿಷೇಧಿಸಬೇಕು ಗಣಿಗಾರಿಕೆಯನ್ನ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ನಂಜುಂಡ ಮೌರ್ಯ, ನಾಗೇಂದ್ರ ಸ್ವಾಮಿ, ಹರೀಶ್ ಗೌಡ ಗೋಷ್ಠಿಯಲ್ಲಿದ್ದರು.